मधुरवी मंजुलगाना मधुर मधुरवी मंजुलगाना हृदय तणिसुवा होसताना मधुर मधुरवी मंजुलगाना हृदय तणिसुवा होसताना मधुर मधुरवी मंजुलगाना सिदि संभ्रम स्वर बेरसिह गाळिय परिमळ स्वागत प्रिय प्राण ಅಮ್ಮ ಎಂದರೆ ಏನು ಹರ್ಷವು ನಮ್ಮಿ ಪಾಳಿಗೆ ಅವಳೇ ದೈವವು. ಈ ಹಾಡು ಕಳ್ಳ ಕೊಳ್ಳ ಚಿತ್ರದ್ದು. ಇದಕ್ಕೆ ಸಾಹಿತ್ಯ ಉದಯಶಂಕರ್ ಅವರದ್ದಾಗಿತ್ತು, ಸಂಗೀತ ರಾಜನ್ ನಾಗೇಂದ್ರ, ಗಾಯಕರು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಆದರ್ಶ ಫಿಲಂ ಇನ್ಸ್ಟಿಟ್ಯೂಟಿನಲ್ಲಿ ತರಬೇತಿಯನ್ನು ಪಡೆದಂತಹ ಗಾಯಕರು ಕೃಷ್ಣಮೂರ್ತಿ. ಇದರಲ್ಲಿ ಯಾರು ಅಭಿನಯಿಸಿದ್ರು ಅಂತ ನಿಮಗೇನು ಹೇಳಬೇಕಾಗಿಲ್ಲ ಅನಿಸುತ್ತೆ, ಯಾಕೆಂದರೆ ಕಳ್ಳ ಮತ್ತು ಕುಳ್ಳ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲೇ ಎಲ್ರಿಗೂ ಗೊತ್ತಿರತಕ್ಕಂಥ ವ್ಯಕ್ತಿಗಳು ಇಬ್ಬರು. ಕಳ್ಳ ಅಂದರೆ ವಿಷ್ಣುವರ್ಧನ್ನು, ಕುಳ್ಳ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ದ್ವಾರಕೀಶ್ ಅವರು. ದ್ವಾರಕೀಶ್ ಅವರು ವಾಮನನಾಗಿ ಚಿತ್ರರಂಗಕ್ಕೆ ಬಂದರು, ತ್ರಿವಿಕ್ರಮನಂತೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಬೆಳೆದು ನಿಂತಿದ್ದಾರೆ. ಸೊ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಅಭಿನಯದ ಕಳ್ಳ ಕುಳ್ಳ ಚಿತ್ರದ ಒಂದು ಗೀತೆ ನಿಮಗಾಗಿ. ನಿಮ್ಮ ಊರಿನ ಪ್ರತಿಭೆ ಅಶ್ವಿನ್ ಪ್ರಭು ಮತ್ತು ಅಭಿರಾಮ್ ಭರತವಂಶಿಯವರಿಂದ. ಅಮ್ಮ ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎನ್ನಲು ಎಲ್ಲ ಮರೆತಿವು, ಕಾಣದ ಸುಖವ ಕಂಡೆವು. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅದರ ರಭಸ ಕಂಡು ಕಡಲು ಎನ್ನುವರೇನು? ಕೋಟಿ ದೇವರೆಲ್ಲ ಕೂಡಿ ನಿಂತರೇನು? ತಾಯಿ ಹಾಗೆ ಪ್ರೀತಿ ಕೋರಿ ಸನಿಹ ಬರುವರೇನು? ಎಂದೋ ಕನಸಲಿ ಕಂಡ ನೆನಪಿದೆ ಇಂದು ನಿನ್ನ ಕಾಣೋ ಆಸೆಯ ತುಂಬಿದೆ. ಅಮ್ಮ ಎಂದರೆ ಏನೋ ಹರ್ಷವು, ನಮ್ಮ ಪಾಲಿಗೆ ಅವಳೇ ದೈವವು. Thank you.
ವಯಸ್ಸು ಮರುವೆ ಮಗುವೇ ಆಗಿ ಬಿಡುವೆ ಅಮ್ಮ ನಿನ್ನ ಕಂದ ಬಂದೆ ನೋಡು ಎನ್ನುವೆ ನನ್ನೀ ತೋಳಿನಲ್ಲಿ ಅವಳ ಬಳಸಿ ನಲಿವೆ ಇನ್ನೂ ನಿನ್ನ ಎಂದು ಬಿಟ್ಟು ಇರೆನು ಎನ್ನುವೆ ತಾಯಿ ಮಡಿಲಲಿ ನಾವು ಹೂಗಳು ನಮ್ಮ ಬಾಳಿಗೆ ಅವಳೇ ಕಂಗಳು ಅಮ್ಮ ಎಂದರೆ ಏನೋ ಹರ್ಷವು ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಪಾಲಿಗೆ ಅವಳೇ ದೈವವು ಈ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನನ್ನ ಕರೆದು ಒಂದೆರಡು ಮಾತಾಡೋಕ್ಕೆ ಹೇಳಿದ್ದಂಥ ದೂರದರ್ಶನವ್ರಿಗೆ ಧನ್ಯವಾದಗಳು. ಅವ್ರಿಗೆ ಒಂದು ಕಾಲು ಗಾಯ ಆಗಿದ್ದಾಗ ಅವರು ವಿಕ್ರಮ ಆಸ್ಪತ್ರೆಗೆ ಬಂದಿದ್ದರು. 2 ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ನಾನು ಕೊಟ್ಟೆ. ಆ 2 ತಿಂಗಳಲ್ಲಿ ವೈದ್ಯ ವೃತ್ತಿ ಬಗ್ಗೆ ಸಾಕಷ್ಟು ನನಗೆ ಅವರೇ ತಿಳುವಳಿಕೆ ಕೊಟ್ಟಂಗಾಯ್ತು. ಏಕೆಂದರೆ ಒಂದು ಒಳ್ಳೆಯ ವೈದ್ಯ ಆಗೋದಕ್ಕೆ ಒಂದು ಒಳ್ಳೆಯ ಮನುಷ್ಯ ಆಗೋದು ತುಂಬ ಮುಖ್ಯ. ಬಟ್ ಒಳ್ಳೆತನ ಏನು ಅಂತ ಅವರು ನನಗೆ ಆ 2 ತಿಂಗಳಲ್ಲಿ ಹೇಳಿಕೊಟ್ರು. ಕೆಲವು ಜನ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಕೆಲವು ಜನ ಅಲ್ಲೊಂದು ಇಲ್ಲೊಂದು ಒಳ್ಳೆ ಕೆಲಸ ಮಾಡ್ತಾರೆ. ಬಟ್ ಸ್ವಾಭಾವಿಕವಾಗಿ ಪ್ರತಿಯೊಂದು ಗಳಿಗೆಯಲ್ಲೂ ಒಳ್ಳೆಯವರಾಗಿ ಇರುವಂಥ ಒಂದು ಗುಣನ ನಾನು ವಿಷ್ಣುವರ್ಧನ್ ಅವರಲ್ಲಿ ನೋಡಿದೆ. ಅವ್ರಿಗೆ ಕಾಲಲ್ಲಿ ಗಾಯ ಆಗಿತ್ತು, ಖಂಡಿತ ನೋವು ಆಗ್ತಾಯಿತ್ತು. ಬಟ್ ಅವ್ರಿಗೆ ಡ್ರೆಸ್ಸಿಂಗ್ ಮುಗಿಸಿದ ಮೇಲೆ 1 ಸೆಕೆಂಡು ಅವ್ರ ನೋವನ್ನು ನುಂಗ್ಬಿಟ್ಟು ತಲೆ ಹಿಂಗೆ ಬೊಗ್ಗಿಸ್ಕೊಂಡು ಎತ್ಬಿಟ್ಟು ಒಂದು ನಗು ಅದೊಂಥರ ಈ ಹೂ ಅರಳಿದಂಗೆ ಒಳಗಡೆಯಿಂದ ಬಂದು ನನ್ನ ಕಡೆ ನೋಡಿಕೊಂಡು ಅವರು ಒಂದು ಸ್ಮೈಲ್ ಕೊಡೋರು. ಆ ನಗು ನೋಡಿದರೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿರಲಿಲ್ಲ. ಅದೇ ಸಮಯದಲ್ಲಿ ಕೆಲವು ಸತಿ ಅವರು ಡ್ರೆಸ್ಸಿಂಗ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಅಕಸ್ಮಾತ್ ನನಗೆ 1-2 ನಿಮಿಷ ಲೇಟ್ ಆದರೆ, ಸರ್ ಸಾರಿ ಸರ್ ನಾನು ಬಂದಿದ್ದು ಲೇಟ್ ಆಯಿತು ಅಂದರೆ ದಯವಿಟ್ಟು ಸಾರಿ ಅಂತ ಹೇಳಿಬಿಡಿ. ನನ್ನಿಂದ ಬೇರೆ ನೋವಾಗಿರೋಂಥ ವ್ಯಕ್ತಿಗಳು ನೀವು ನೋಡೋಕೆ ಆಗ್ತಾಯಿಲ್ಲ, ನನಗೆ ಅದರಿಂದ ತುಂಬ ಕಷ್ಟ ಆಗ್ತಾಯಿದೆ ಅಂತ ಹೇಳೋರು. ಸೊ ಹೀಗೆ ಪ್ರತಿಯೊಂದು ಗಳಿಗೆಯಲ್ಲೂ ಒಳ್ಳೆತನ ಅವರಿಂದ ಹೆಂಗೆ ಹೊರಗಡೆ ಬರ್ತಾಯಿತ್ತು ಅಂದರೆ, ಈಗ 2 ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಮೇಲೆ ವೈದ್ಯನಾಗಿ ನಾನು ಎಷ್ಟೋ ಜನ ವ್ಯಕ್ತಿಗಳು ಬದುಕ್ಸೋಕ್ಕಾಗದೆ ಅವರು ಸತ್ತಿರೋದು ಉಂಟು. ಬಟ್ ಇವರು ಸಾವಾಗಿದ್ದ ಮುಂದಿನ ದಿನ ನನಗೆ ಬೆಳಗ್ಗೆ ಮನೆಯಿಂದ ಹೊರಡೋದಕ್ಕೆ ಮನಸ್ಸೇ ಇರಲಿಲ್ಲ. ಆ ಥರ ಒಂದು ವ್ಯಕ್ತಿ ವಿಷ್ಣುವರ್ಧನ್ ಅವರು. ಅವರಿಂದ ನಾನು ಇವತ್ತಿನ ದಿನ ಒಂದು ಬದಲಾದ ಮನುಷ್ಯನಾಗಿ ಒಂದೊಂದು ಕ್ಷಣನೂ ಒಳ್ಳೆಯವನಾಗಿರೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಒಂದೊಂದು ಗಳಿಗೆ ಒಳ್ಳೆ ಕೆಲಸ ಮಾಡಿದಾಗಲೂ ಅದೇ ನನ್ನ ಅವರಿಗೆ ಶ್ರದ್ಧಾಂಜಲಿ. ನಮಸ್ಕಾರ.
ನಾಡಿನ ಜೀವನದಿ ಕಾವೇರಿ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ವಾ 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 ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ವಾ 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 ಕನ್ನಡ ನಾಡೇ ಮಧುಚಂದ್ರ ಕನ್ನಡ ನುಡಿಯೇ ಶ್ರೀಗಂಧ ಉಸಿರು ನೀಡಿದೆ ಮಧುರವಾಗಿದೆ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಸಂತ ಸವರ್ಷ
ఒసే సింహ 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 ఒసే సింహ 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 చాముంగి తాయాని నానెండి నిన్నోనే ఇన్నెల్ల జన్మదల్లు ಹುಟ್ಟೋದು ಇಲ್ಲೆಂದೇ ಬೀಸೋದು ಎಂದು ನಿಮ್ಮಂದು ಸಿಂಹ 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 ಚಾಮುಂಡಿ ತಾಯಿಯಾಣೆ ನಾನೆಂದು ನಿಮ್ಮೊಂದೆ ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೆಂದೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನ ಇಬ್ಬರು ಸಹೋದರರು, ಅವರಿಬ್ಬರಿಗೂ ನಾನು ಗೌರವ ಸಲ್ಲಿಸೋದಕ್ಕೋಸ್ಕರ ಬಂದೆ. ಒಬ್ಬರು ನನ್ನ ತಂದೆಯ ಅಂತಿಮ ಯಾತ್ರೆಯ ಸಮಯದಲ್ಲಿ ನನ್ನೊಡನೆ ಇದ್ದು ನನ್ನ ತಂದೆಗೆ ಒಬ್ಬ ಸಹೋದರ ಮಾಡಬೇಕಾದಂತಹ ಕೆಲಸ ಮಾಡಿದವರು. ನನ್ನ ತಂದೆಯ ಬಾಯಿಗೆ ಅಕ್ಕಿ ಹಾಕಿ ಆ ಪಾರ್ಥಿವ ಶರೀರವನ್ನು ಹೆಗಲ ಮೇಲೆ ಹೊತ್ತಂತಹ ಮಹಾಪುರುಷ ಶ್ರೀಯುತ ಜೋಶಿಯವರು ಇವತ್ತಿನ ಈ ಕಾರ್ಯಕ್ರಮದ ಸಾರಥ್ಯವನ್ನು ಹೊಂದಿದ್ದಾರೆ. ಜೊತೆಗೆ ಹೆಚ್ಚಾಗಿ ಈ ವಿಷಯ ತುಂಬ ಜನಕ್ಕೆ ಗೊತ್ತಿಲ್ಲ, ಕರ್ಣ ಅನ್ನೋ ಚಿತ್ರದಲ್ಲಿ ಪಾತ್ರ ಮಾಡಿದ್ದೇ ಅಷ್ಟೇ ಅಲ್ಲ, ಆತ ನಿಜವಾಗಲೂ ಕರ್ಣನಾಗಿದ್ದ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಸಾಮಾನ್ಯವಾಗಿ ನಾನೆಲ್ಲೂ ಹೊಗಳೋದಿಲ್ಲ, ಯಾರನ್ನೂ ಹೊಗಳೋದಿಲ್ಲ. ಹಿಂದೆ ನಾನು ಒಂದು ಚಿತ್ರದಲ್ಲಿ ಅವರ ಜೊತೆ ನಟಿಸ್ತಿದ್ದಾಗ ಬಹಳ ಮುಖ್ಯವಾದ ಪಾತ್ರ, ಸುಮಾರು ವರ್ಷಗಳ ಕೆಳಗೆ ಮೈಸೂರಲ್ಲೇ ಶೂಟಿಂಗ್ ಆಯಿತು. ಆ ಟೈಮಲ್ಲಿ ನನ್ನ ತಾಯಿಗೆ ಹಾರ್ಟ್ ಆಪರೇಷನ್ ಆಗಬೇಕಾಗಿತ್ತು. ಆವಾಗ ನಾನು ಸಹಾಯ ಮಾಡ್ತೀನಿ, ನಾನು ನಿಮ್ಮ ಅಣ್ಣನ ಥರ, ನಾನು ನಿಮ್ಮ ಅಣ್ಣ ಅಂತ ತಿಳ್ಕೊಳ್ಳಿ ಅಂತ ಬಹಳ ಪೀಡಿಸಿದಂತಹ ವ್ಯಕ್ತಿ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಆದರೆ ನಾನು ಒಬ್ಬ ಶಿಸ್ತಿನ ತಂದೆಯ ಪುತ್ರನಾಗಿದ್ದರಿಂದ ಅದಕ್ಕೆ ನಾನು ಚಾನ್ಸ್ ಕೊಡೋಕ್ಕಾಗಲಿಲ್ಲ. ಆದರೆ ಇವತ್ತು ಈ ಫಂಕ್ಷನ್ಗೆ ಬರೋದಕ್ಕೆ ಸ್ವಲ್ಪ ಹೊಟ್ಟೆ ಉರಿ ಪಟ್ಕೊಂಡೇ ಬಂದಿದ್ದೀನಿ. ಕಾರಣ, ಹೆತ್ತ ಮಗನ ಪ್ರೀತಿಗಿಂತ ಶಿಷ್ಯನ ಮೇಲೆ ಪ್ರೀತಿ ಇಟ್ಟುಕೊಂಡು ನನ್ನ ತಂದೆ ನಮ್ಮನ್ನು ಬಿಟ್ಟು ಹೋದರು. ಆ ಚಾನ್ಸ್ ಅವ್ರು ಪಡ್ಕೊಂಡ್ರು, ಆದ್ರಿಂದ ಬಹಳ ದುಃಖ ಆಗ್ತಿದೆ. ಒಂದಲ್ಲ ಒಂದು ದಿವಸ ಇವರಿಬ್ಬರನ್ನ ಅಲ್ಲಿ ನಾನು ಮೀಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತೆ ಹಾಡಿತ್ತು ಕೋಗಿಲೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಮತ್ತೊಂದು ಮಹೋನ್ನತ ಚಿತ್ರ. ಈ ಚಿತ್ರದ ಒಂದು ಸೊಗಸಾದ ಗೀತೆ ಬಾ ನನ್ನ ಸಂಗೀತ. ರಾಜ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಚಿತ್ರದಲ್ಲಿ ಹಾಡಿದ್ದಾರೆ. ಅದೇ ಗೀತೆಯೊಂದಿಗೆ ವೇದಿಕೆ ಮೇಲಿದ್ದಾರೆ ಶ್ರೀನಿವಾಸ್ ಮೂರ್ತಿ ಮತ್ತು ಸುಬ್ಬಲಕ್ಷ್ಮಿ. ನನ್ನ ಸಂಗೀತ ನಿನಗಾಗಿ ನನ್ನ ಸಂಗೀತ ಸಂಗಾತಿ ನಿನಗೆಂದು ಶುಭಾಶಯ ಸಂಗೀತ ಬಾ ನನ್ನ ಸಂಗೀತ ನಿನಗಾಗಿ ನನ್ನ ಸಂಗೀತ
ಗೆಲುವು ಹೂವಾಗಿ ಗೆಲುವು ತಂಪಾಗಿ ಸುಖವೇ ತುಂಬಲಿ ನಾವು ದಿನವೂ ಸೇರಿನಲ್ಲೇ ಹೀಗೆ ನಲಿಯುವ ಕನಸಲ್ಲಿ ತೇಲಾಡುವ ಸವಿಗನಸಲ್ಲಿ ತೇಲಾಡುವ ಬಾ ನನ್ನ ಸಂಗೀತ ಬಾ ನನ್ನ ಸಂಗೀತ ನಿನಗಾಗಿ ನನ್ನ ಸಂಗೀತ ಸಂಗಾತಿ ನಿನಗಿಂದು ಶುಭಾಶಯ ಸಂಗೀತ ಬಾ ನನ್ನ ಸಂಗೀತ ನಿನಗಾಗಿ ಸಂಗೀತ ಆಸೆ ನನಗಾಗಿದೆ ಬಾ ನನ್ನ ಸಂಗೀತ ಬಾ ನನ್ನ ಸಂಗೀತ ನಿನಗಾಗಿ ನನ್ನ ಸಂಗೀತ ಸಂಗಾತಿ ನಿನಗಿಂದು ಶುಭಾಶಯ ಸಂಗೀತ 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 ಆತ್ಮೀಯ ವೀಕ್ಷಕರೇ, ನಿಮ್ಮ ಅನಿಸಿಕೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಹಿರಿಯ ನಿರ್ದೇಶಕರು ಮಧುರ ಮಧುರವಿ ಮಂಜುಳಗಾನ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಮಧುರ ಮಧುರವಿ ಮಂಜುಳಗಾನ ಪ್ರತಿ ಸೋಮವಾರ, ಮಂಗಳವಾರ, ಬುಧವಾರ ರಾತ್ರಿ 7:30 DD1 ಹಾಗೂ ಚಂದನದಲ್ಲಿ. ಮರುಪ್ರಸಾರ ಪ್ರತಿ ಗುರುವಾರ, ಶುಕ್ರವಾರ, ಶನಿವಾರ ರಾತ್ರಿ 10:00 ಚಂದನದಲ್ಲಿ. ಸಿದಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಮಧುರ